ಯಾಕಂದ್ರೆ ಅಪ್ಪು ಸರ್ ವೇದಿಕೆ ಮೇಲೆ ಇರುವಾಗಲೇ ಮತ್ತೊಬ್ಬರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೆ ಯಶ್ ಸರ್ ನೀವು ಒಂಥರ ಗೋಲ್ಡನ್ ಚಾಮ್ ಇದ್ದಂಗೆ ಭಜರಂಗಿ ಅನ್ನೋ ಹೆಸರು ಬಂದಾಗ್ಲೇನೆ ಸೊ ಅಲ್ಲಕ್ ಹಾಗೆ ಕಂಟಿನ್ಯೂ ಆಗ್ಬೇಕು ಎಲ್ರಿಗೂ ನಮಸ್ಕಾರ ಯಾವ ಚಾಮ್ ಚಿಕ್ಕ ಮಕ್ಕಳು ಅಂದ್ರೆ ಇವರು ಇದು ಮಾಡ್ತಾರೆ ನಾನು ಕಾಲೇಜ್ ಡೇಸ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಇವರು ಡ್ಯಾನ್ಸ್ ನೋಡಿ ಇವರು ಫೈಟ್ ನೋಡಿ ಇವರು ತರ ಡ್ಯಾನ್ಸ್ ಮಾಡಬೇಕು ಇವರು ತರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಶಿವಣ್ಣ ಬಿಡಿ ना हमारे मनुष्य सत्यवाद रीति नावेल यार यंगस्टर्स बंद हेग प्रपंच किर्चते केस आव इन स्वल्प टापर से ಏನು ಆಗಿದ್ದಿದ್ದರೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು ಏನಾದ ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವರನ್ನ ನಾವು ಯಾವತ್ತು ಐಎಸ್ ರೆಸ್ಪೆಕ್ಟ್ ಕೊಡಬೇಕು ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು ಒಬ್ಬರು ಯಾವತ್ತು ಮುಂದೆ ಇರ್ತಾರೆ ಅಂಡ್ ಡಾಕ್ಟರ್ ರಾಜಕುಮಾರ್ ಅವರ ಎಕ್ಸಾಂಪಲ್ ಹೇಳಬೇಕಂದ್ರೆ ಸರಿ ಓಕೆ ಅಂತ ನೀನೋ ಒಂದು ಏನೋ ಹೇಳಕ್ಕೆ ಹೋಗ್ತೀವಿ ಏ ನೀವೇ ಪ್ರಮಾಣದ ಆಕಾಂತನೆ ಅದನ್ನ ಮಾಡಿಬಿಟ್ಟಿದ್ರು ಬಿಡ್ರೋ ಅಂತ ಸೋ ಹಂಗೆ ನಮ್ಮಗಳಿಗೆ ಇಡೀ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿಲಿ ಯಾರಿಗೂ ಯಾವ ಭ್ರಮೆ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದು ಏನೋ ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡಬಹುದು ಸ್ಟಾರ್ಡಮ್ ಇರಬಹುದು ಸಕ್ಸೆಸ್ ಇರಬಹುದು ಪ್ರೀತಿ ಇರಬಹುದು ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ ಅವರ ಇಂಡಸ್ಟ್ರಿಲಿ ಅವರು ಹಾಕಿರೋ ಮರದಲ್ಲಿ ಆ ನೆರಡಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ ಅವರೆಲ್ಲರೂ ಇಂಡಸ್ಟ್ರಿ सख्त खुशी वेरी पॉजिटिव वाइब खुशी प्रीतियंडस्ट्री गौरव कड़े असे प्रतिभागारू नम इंडस्ट्री हम फ्रेंड्सोक्सपेक्ट ನನ್ನ ಪ್ರೀತಿಯ ಗೆಳೆಯ ತುಂಬಾ ಕಷ್ಟಪಡುವಂತ ವ್ಯಕ್ತಿ ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ತುಕೊಂಡು ಮಾಡ್ತಾ ಇರ್ತಾನೆ ಈ ಸಿನಿಮಾ ಮಾಡಬೇಕಾದ ಒಂದು ವಿಷನ್ ಏನಿತ್ತು ವಿಷುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದು ನಾನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ ಆ ರೀತಿ ತಂದಿದ್ದೆ ಅಷ್ಟ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಲಾಕ್ಡೌನ್ ಆಗಿ ಮನೆಯಲ್ಲಿ ಕೂತು ಯಾರನ್ನೂ ಮೀಟೇ ಮಾಡಿರಲಿಲ್ಲ ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ